ಮುನಿಸು ಮರೆತ ಮುನಿಯಪ್ಪ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಎಂಎಲ್ಸಿ ಎಲ್ ಸಿ ಕೆ ಎಚ್ ಮುನಿಯಪ್ಪ ಗೇಮ್ ಪ್ಲಾನ್ ಏನು ಸಿದ್ದು ಜೊತೆ ದೋಸ್ತಿ ಕೋಲಾರದಲ್ಲಿ ಕಾಂಗ್ರೆಸ್ ಕಲರವ ಹಾಯ್ ಹಲೋ ನಮಸ್ಕಾರ ಅಭಿಕ್ಷಕ್ರೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಕೆ ಎಚ್ ಮುನಿಯಪ್ಪ ಇಲ್ಲದ ಕಾಂಗ್ರೆಸ್ ರಾಜಕಾರಣವನ್ನ ವಿಶೇಷವಾಗಿ ಕೋಲಾರದಲ್ಲಿ ಕಾಂಗ್ರೆಸ್ ರಾಜಕಾರಣವನ್ನ ಊಹೆ ಮಾಡ್ಕೊಳ್ಳೋದು ಕೂಡ ಒಂದ್ ರೀತಿ ಕಷ್ಟ ಕೆ ಎಚ್ ಮುನಿಯಪ್ಪ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋಗ್ತಾರಂತೆ ಜೆಡಿಎಸ್ ಹೋಗ್ತಾರಂತೆ ಹೀಗೆ ಅಂತೆ ಕಂತೆಗಳು ಚರ್ಚೆ ಆಗ್ತಾ ಇತ್ತು ಸಿದ್ದರಾಮಯ್ಯ ಜೊತೆ ಮುನ್ಸ್ಕೊಂಡಿದ್ದಾರಂತೆ ಹೀಗಾಗಿ ಬೇರೆ ಪಕ್ಷಕ್ಕೆ ಹೋಗ್ತಾರಂತೆ ಅನ್ನೋ ಒಂದು ಚರ್ಚೆ ಇತ್ತು ಈಗ ಬಹುತೇಕ ಆ ಎಲ್ಲ ವದಂತಿಗಳಿಗೆ ಕಂತೆಗಳಿಗೆ ಫುಲ್ ಸ್ಟಾಪ್ ಬಿದ್ದಂತೆ ಕಾಣಿಸ್ತಾ ಇದೆ ಯಾಕಂದರೆ ಕೆ ಎಚ್ ಮುನಿಯಪ್ಪ ಅವರು ನನಗೆ ಟಿಕೆಟ್ ಬೇಕು ರಾಜಕ ರಾಜ್ಯ ರಾಜಕಾರಣಿಗೆ ಬರ್ತೇನೆ ಅನ್ನೋ ಒಂದು ವಿಚಾರವಾಗಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಾಗಿದೆ ಆದರೆ ಇದುವರೆಗೂ ಕೂಡ ಯಾವ ವಿಧಾನಸಭಾ ಕ್ಷೇತ್ರದಿಂದ ಕೆ ಎಚ್ ಮುನಿಯಪ್ಪ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಸುಳಿವಣ್ಣ ಬಿಟ್ಕೊಟ್ಟಿಲ್ಲ ಸೊ ಈಗ ಕೇಳಿದ್ರು ಕೂಡ ಯಾವ ಕ್ಷೇತ್ರ ಅಂತ ಅವರು ಹೇಳ್ತಾ ಇಲ್ಲ ಸೊ ಕಾಂಗ್ರೆಸ್ನ ಕೆಲವೊಂದಿಷ್ಟು ಪ್ರೆಸ್ ಮೀಟಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಕೆಲವೊಂದಿಷ್ಟು ನಾಯಕರ ಜೊತೆ ಅವರು ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಆದರೆ ತಮ್ಮ ಕ್ಷೇತ್ರ ಯಾವುದು ಯಾವ ಕ್ಷೇತ್ರದಿಂದ ಮುನಿಯಪ್ಪ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಸೊ ಕರ್ನಾಟಕ ಟಿ ವಿಗೆ ಸಿಕ್ಕಂತಹ ಕೆಲವೊಂದಿಷ್ಟು ಕಾಂಗ್ರೆಸ್ನ ಮೂಲಗಳ ಮಾಹಿತಿ ಪ್ರಕಾರ ಇನ್ಸೈಡ್ ನ್ಯೂಸ್ ಏನಪ್ಪ ಅಂದರೆ ಕೆ ಎಚ್ ಮುನಿಯಪ್ಪ ಅವರು ಈ ಬಾರಿ ಸ್ಪರ್ಧೆ ಮಾಡಲ್ಲ ಅನ್ನೋ ಒಂದು ಚರ್ಚೆಗೆ ಅಥವಾ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಎಸ್ ಕೆ ಎಚ್ ಮುನಿಯಪ್ಪ ಅವರು ಹಿಂದೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟನ್ನು ಬಯಸಿದ್ರು ಅನ್ನೋ ಒಂದು ಚರ್ಚೆ ಇತ್ತು ಆದರೆ ಇದುವರೆಗೂ ಕೂಡ ಕೆ ಎಚ್ ಮುನಿಯಪ್ಪ ಒಮ್ಮೆ ಕೂಡ ದೇವನಹಳ್ಳಿಗೆ ಭೇಟಿ ಕೊಟ್ಟು ತಮ್ಮ ಕ್ಷೇತ್ರ ಹೇಗಿದೆ ಅಥವಾ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಹೇಗಿದೆ ಇಲ್ಲಿ ಗೆಲ್ಲಬೇಕಾದ್ರೆ ಏನು ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸಭೆ ಭೇಟಿ ಸಮಾರಂಭ ಯಾವುದೂ ಕೂಡ ಮಾಡಿಲ್ಲ ಯಾಕೆ ಕೆ ಎಚ್ ಮುನಿಯಪ್ಪ ಅವರು ಈ ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಲ್ವಾ ಅನ್ನೋ ಒಂದು ಪ್ರಶ್ನೆಗಳಿಗೆ ಕೆಲವೊಂದಿಷ್ಟು ಆಪ್ತರು ಜೊತೆಗೆ ಕಾಂಗ್ರೆಸ್ ಮೂಲಗಳ ಮಾಹಿತಿ ಪ್ರಕಾರ ಅವರು ಉತ್ತರ ಏನಪ್ಪ ಅಂದರೆ ಎಸ್ ಸ್ಪರ್ಧೆ ಮಾಡಲ್ಲ ಈ ಬಾರಿ ಸೊ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ರು ಆದರೆ ಕೆಲವೊಂದಿಷ್ಟು ಬೇರೆ ಬೇರೆ ಕಾರಣಗಳಿಗಾಗಿ ಅದು ಕ್ಷೇತ್ರದ ಹುಡುಕಾಟ ಆಗಿರ್ಬೋದು ದೇವೇಳಿ ಅಂದ್ಕೊಂಡಿದ್ರು ಬಟ್ ನಿರೀಕ್ಷಿತ ಮಟ್ಟದಲ್ಲಿ ಅವರಿಗೆ ಅದು ಪಾಸಿಟಿವ್ ಆಗಿ ಅನ್ನಿಸ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಅವರು ದೇವನಹಳ್ಳಿಯಿಂದ ದೂರ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಇನ್ನು ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಗ್ಲು ಕ್ಷೇತ್ರಕ್ಕೆ ಹೋಗಬಹುದು ಅನ್ನೋ ಪ್ಲಾನ್ ಇತ್ತು ಆದರೆ ಅಲ್ಲಿ ಕೊತ್ತೂರು ಮಂಜುನಾಥ್ ಸಂಕಷ್ಟ ಕೊತ್ತೂರು ಮಂಜುನಾಥ್ ಎಲ್ಲಿ ಸೋಲಿಸ್ಬಿಡ್ತಾರೆ ಅನ್ನೋ ಭಯ ಹೀಗಾಗಿ ಸಾಕಪ್ಪ ಸಹವಾಸ ಅಂತ ರಾಜ್ಯ ರಾಜಕಾರಣ ಅಂದ್ರೆ ಚುನಾವಣಾ ರಾಜಕಾರಣದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡೋದು ಬಹುತೇಕ ಡೌಟು ಅನ್ನೋ ಲೆಕ್ಕಾಚಾರ ಇದೆ ಸೊ ಚುನಾವಣೆ ಆಗಲಿ ಎಮ್ ಎಲ್ ಸಿ ಆಗಿ ಮಂತ್ರಿ ಆಗೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಇದ್ದಂತೆ ಕಾಣಿಸ್ತಾ ಇದೆ ಹೀಗಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ಪರಿಗಣನೆಗೆ ತೆಗೆದುಕೊಂಡು ಎಲ್ಲ ರೀತಿಯ ಪ್ರಮುಖ ಸುದ್ದಿಗೋಷ್ಠಿಗಳನ್ನು ಪ್ರಮುಖ ಸಮಾವೇಶಗಳಲ್ಲಿ ಕೆ ಎಚ್ ಮುನಿಯಪ್ಪ ಅವರಿಗೆ ಅವರದೇ ಆದಂಥ ಒಂದು ಸ್ಥಾನಮಾನವನ್ನು ಕೊಡ್ತಾ ಇದ್ದಾರೆ ಮತ್ತೊಂದು ವೇಳೆ ಮತ್ತೊಂದು ಕಡೆ ಏನಾದರೂ ಕೆ ಎಚ್ ಮುನಿಯಪ್ಪ ಅವರು ಮುನಿಸ್ಕೊಂಡ್ರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ಎರಡೂ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿನ ಹಿನ್ನಡೆಯಾಗುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೆ ಎಚ್ ಮುನಿಯಪ್ಪ ಅವರನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡು ಬಂದಿದೆ ವಿಶೇಷವಾಗಿ ಸಿದ್ದರಾಮಯ್ಯವರು ಹಿಂದೆ ನಾವು ಕರ್ನಾಟಕ ಟಿ ವಿಯಲ್ಲಿ ಸುದ್ದಿಯನ್ನು ಮಾಡಿದ್ವಿ ಸಿದ್ದರಾಮಯ್ಯ ಜೊತೆಗಿನ ಮುನಿಸನ್ನು ಅಥವಾ ಕಾಂಗ್ರೆಸ್ ಜೊತೆಗಿನ ಮುನಿಸನ್ನು ಕಾಂಗ್ರೆಸ್ ನಾಯಕರ ಜೊತೆಗಿನ ಕೆಲವೊಂದಿಷ್ಟು ಮುನಿಸನ್ನು ಬಿಟ್ಟಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಕೋಲಾರನಲ್ಲಿ ಕಾಂಗ್ರೆಸ್ ಕಲರವ ಜೋರಾಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ನಾವು ಹೇಳಿದ್ವಿ ಅದರಂತೆ ಈಗ ಕೆ ಎಚ್ ಮುನಿಯಪ್ಪ ಅವರು ಬಹುತೇಕ ವಿಧಾನಸಭೆಗೆ ಸ್ಪರ್ಧೆ ಮಾಡೋದು ಡೌಟು ಅನ್ನೋ ಲೆಕ್ಕಾಚಾರ ಇದೆ ಸೊ ಎಮ್ ಎಲ್ ಸಿ ಆಗಿ ಆರಾಮಾಗಿ ಒಂದು ಮಂತ್ರಿ ಪದವಿಯನ್ನು ಗಿಟ್ಸ್ಕೊಂಡ್ರೆ ಸಾಕಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಇದಂತೆ ಕಾಣಿಸ್ತಾ ಇದೆ ಸೊ ಇದೇ ಕಾರಣಕ್ಕಾಗಿಯೇ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಕೋಲಾರ ವಿಧಾನಸಭಾ ಕ್ಷೇತ್ರ ಜೊತೆಗೆ ಮಾಲೂರು ಆಮೇಲೆ ಕೆ ಎಚ್ ಮುನಿಯಪ್ಪ ಅವರ ಮಗಳು ಪ್ರತಿನಿಧಿಸುವಂಥ ಕೆ ಜಿ ಎಫ್ ಈ ನಾಲ್ಕು ಕ್ಷೇತ್ರಗಳನ್ನು ಒಂದು ರೀತಿ ಕೆ ಎಚ್ ಮುನಿಯಪ್ಪ ಅವರು ಪಾಸಿಟಿವ್ ಆಗಿ ನೋಡ್ತಾರೆ ಅವ್ರಿಗೆ ಅಲ್ಲಿ ಕಾಂಗ್ರೆಸ್ಗೆ ಏನು ಹೆಲ್ಪ್ ಮಾಡಬೇಕು ಆ ಎಲ್ಲ ಹೆಲ್ಪನ್ನು ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಕೆ ಎಚ್ ಮುನಿಯಪ್ಪ ಆ್ಯಂಡ್ ಟೀಮ್ ಅನ್ನೋ ಒಂದು ಮಾಹಿತಿ ಬರ್ತಾಯಿದೆ ಆದರೆ ಮುಳುಬಾಗ್ಲು ಮತ್ತು ಶ್ರೀನಿವಾಸಪುರ ಈ ಎರಡರಲ್ಲೂ ಕೂಡ ಕಾಂಗ್ರೆಸ್ಗೆ ವಿಶೇಷವಾಗಿ ಮುಳುಬಾಗ್ಲು ಕೊತ್ತೂರು ಮಂಜು ಬಂದರೆ ಅವ್ರ ಪರವಾಗಿ ಎಲೆಕ್ಷನ್ ಮಾಡಲ್ಲ ಅನ್ನೋ ಒಂದು ಲೆಕ್ಕಾಚಾರ ಇದೆ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಪರವಾಗಿ ಯಾವುದೇ ಕಾರಣಕ್ಕೊಂದು ರಾಜಕಾರಣ ಮಾಡಲ್ಲ ಅನ್ನೋದನ್ನ ಕಡಾಖಂಡಿತವಾಗಿ ಹೇಳಿದ್ದಾರಂತೆ ಕೆ ಎಚ್ ಮುನಿಯಪ್ಪ ಅವರು ಹಾಗಾಗಿ ಈ ಕೋಲಾರ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕನ್ನು ಗೆಲ್ಸೇ ಗೆಲ್ಲಿಸ್ತೀನಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೆ ಎಚ್ ಮುನಿಯಪ್ಪ ಇದ್ದರೆ ಎರಡರಲ್ಲಿ ಸೋಲಿಸ್ತೀನಿ ಅನ್ನೋ ಒಂದು ಪಟ್ಟನ್ನು ಹಿಡ್ದಿದ್ದಾರಂತೆ ನೋಡಬೇಕು ಕೆ ಎಚ್ ಮುನಿಯಪ್ಪ ಅವರ ಫ್ಯಾಕ್ಟರ್ ಹೇಗೆ ವರ್ಕೌಟ್ ಆಗುತ್ತೆ ಅಂತ ನಿಮ್ಮ ಪ್ರಕಾರ ಕೆ ಎಚ್ ಮುನಿಯಪ್ಪ ಅವರ ಈ ಒಂದು ಫ್ಯಾಕ್ಟರ್ ಹೇಗೆ ವರ್ಕ್ ಆಗುತ್ತೆ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ರಮೇಶ್ ಕುಮಾರ್ ಸೋಲ್ಸೋದಕ್ಕೆ ಅಥವಾ ಕೊತ್ತೂರು ಮಂಜಾಥರ ಸೋಲ್ಸೋದಕ್ಕೆ ಮುನಿಯಪ್ಪ ಅವರ ಶ್ರಮ ಹಾಕಿದ್ರೆ ಸೋಲ್ತಾರ ಅಥವಾ ಕೆ ಎಚ್ ಮುನಿಯಪ್ಪಯಿಂದ ಮಾಲೂರು ಕೋಲಾರ ಆಮೇಲೆ ಬಂಗಾರಪೇಟೆ ಕೆ ಜಿ ಎಫ್ ಈ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಬಹುದಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ